ಮಳೆ ಅಧಿಕವಾಗಿ ಬರ್ತಾ ಇರುವ ಕಾರಣಕ್ಕಾಗಿ ತುಂಬಿ ಹರಿತಾ ಇದ್ದೇವೆ ನದಿ ಹಳ್ಳಕೊಳ್ಳುಗಳು. ಆದರೆ ದುಸ್ಸಾಹಸ ಮೆರೆಯುವಂಥ ವ್ಯಕ್ತಿಗಳು ಮಾತ್ರ ಹಿಂಜರಿಕೆ ಇಲ್ಲದೆ ಅದೇ ಹುಚ್ಚಾಟವನ್ನು ಮುಂದುವರಿಸಿದ್ದಾರೆ. ಘಟಪ್ರಭಾ ನದಿ ನೀರಲ್ಲಿ ಯುವಕ ಹುಚ್ಚಾಟ ಮಾಡಿದ್ದಾನೆ. ಜಲಾವೃತವಾಗಿರುವಂಥ ದೇವಸ್ಥಾನದಲ್ಲಿ ನಿಂತ್ಕೊಂಡು ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದಾನೆ. ಕ್ಯಾಮ್ರಾಗೆ ಪೋಸು, ಈ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಿನ್ನ ಪೋಸೆ ನಿನ್ನ ಮನೇಲಿ ಫೋಟೋ ಮೇಲೆ ಫ್ರೇಮ್ ಹಾಕ್ಬೇಕಾಗತ್ತೆ ಅಷ್ಟೇ. ಮುಧೋಳ ತಾಲೂಕಿನ ಮಾಚಕ್ಕನೂರಲ್ಲಿ ಈ ದೇಗುಲ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ದೇವಸ್ಥಾನದ ಮುಂಭಾಗಕ್ಕೆ ನಮಸ್ಕಾರ ಮಾಡಿ ಕ್ಯಾಮ್ರಾಗೆ ಪೋಸ್ ಕೊಟ್ಟಿದ್ದಾನೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅನಾಹುತ ತಪ್ಪಿದ್ದಲ್ಲ. ಖಂಡಿತವಾಗೂ ಕೂಡ ಬಹಳ ದೊಡ್ಡ ಅನಾಹುತದ ಸಂದರ್ಭದಲ್ಲಿಯೇ ಈ ರೀತಿ ಮಾಡ್ತಾ ಇದ್ದಾರೆ. ಈ ಯುವಕನ ಹುಚ್ಚಾಟ ಸ್ಥಳೀಯ ಅಲ್ಲಿರುವಂಥ ಕ್ಯಾಮ್ರಾ ಸರಿಯಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಆತನ 4-5 ಅಡಿ ನೀರು ಬಂದಿದೆ. ಆ ನೀರಿನ ಇದರಲ್ಲೂ ಕೂಡ ಲೆಕ್ಕಿಸದೆ ಆತ ಒಳಗೆ ಹೋಗಿದ್ದಾನೆ. ಇಡೀ ದೇವಸ್ಥಾನ ಮುಳುಗಡೆಯಾಗಿದೆ. ಈ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಆತ ದೇವಸ್ಥಾನಕ್ಕೆ ನಮಸ್ಕಾರ ಮಾಡುವಂಥ ಬಹಳ ದೊಡ್ಡ ದುಸ್ಸಾಹಸವನ್ನು ಮಾಡಿದ್ದಾನೆ. ಇದು ಭಕ್ತಿಯಲ್ಲ, ಈ ರೀತಿ ಮಾಡೋದು ಭಕ್ತಿಯಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿದ್ದರೂ ಹೋಗಿ ನಾನು ಈಜಾಟ ಮಾಡ್ಕೊಂಡು ಹೋಗಿ ನಾನು ನಮಸ್ಕಾರ ಮಾಡಿಬರ್ತೀನಿ, ದೇವ್ರಿಗೆ ಕೈ ಮುಗಿದು ಬರ್ತೀನಿ ಅಂದರೆ ಖಂಡಿತವಾಗೂ ಕೂಡ ಇದು ಅಪಾಯವನ್ನು ಮೈಮೇಲೆ ಎಳೆದುಕೊಂಡ ಹಾಗೆ. ಇಂಥ ಯಾವ ದುಸ್ಸಾಹಸಗಳಿಗೂ ಕೂಡ ನೀವು ಮುಂದಾಗಬೇಡಿ. ಯಾಕಂದರೆ ಜೀವ ಇದ್ದರೆ ಭಕ್ತಿ, ಜೀವ ಇಲ್ಲದೆ ಹೋದರೆ ಯಾವ ಭಕ್ತಿನೂ ಇರೋದಿಲ್ಲ. ಸೊ ಹೀಗಾಗಿ ಜೀವ ಉಳಿಸ್ಕೊಳ್ಳಿ, ಆನಂತರ ಈ ರೀತಿ ಅನೇಕ ದೇವರುಗಳಿಗೆ ನೀವು ಹೋಗಲಿಕ್ಕೆ ಅವಕಾಶ ಸಿಗುತ್ತೆ. ಆದರೆ ಇಂಥ ನೀರಿನಲ್ಲೂ ಕೂಡ ಹೋಗಿ ಕೈ ಮುಗಿದು ಪೋಸ್ ಕೊಟ್ಟು ಕ್ಯಾಮ್ರಾಗೆ ಒಂದು ಪೋಸ್ ಕೊಟ್ಟು ಶೋಕಿ ಅಥವಾ ತೋರಿಕೆಗಾಗಿ ಮಾಡುವಂಥ ಭಕ್ತಿ ಇದೆಯಲ್ಲ, ಅದು ದೇವರಿಗೂ ಕೂಡ ಇಷ್ಟ ಆಗೋದಿಲ್ಲ. ಇದು ತೋರಿಕೆಯ ಭಕ್ತಿ, ನಿಜವಾದ ಭಕ್ತಿ ಖಂಡಿತವಾಗಿಯೂ ಕೂಡ ಅಲ್ಲ. ಇದು ತೋರಿಕೆಯ ಭಕ್ತಿ, ಏನೋ ವಿಡಿಯೋ ಮಾಡ್ಕೊಂಡು ಫೋಟೋ ಹಾಕ್ಕೊಂಡು ರೀಲ್ಸ್ ಮಾಡ್ಕೊಂಡು ಹೆಚ್ಚಿನ ಫಾಲೋವರ್ಸ್ ಮಾಡ್ಕೋಬೇಕು ಅನ್ನೋ ಹುಚ್ಚಾಟ ಇದು. ಬಿಟ್ಟರೆ ಭಕ್ತಿ ಅಂತ ಯಾವನು ಕೂಡ ಇದನ್ನು ಕರೆಯೋದು.